ದೇರ್ ಇಸ್ ನೋ ಇಸ್ಲಾಮ್ ಅಟ್ ಆಲ್ ಇಸ್ಲಾಮ್ ಹುಟ್ಟು ಭಾಳ ಕಾಲ ಆಗೋಯ್ತು ಇಸ್ಲಾಮ್ ಇದ್ದಿದ್ದರೆ ನಾಜಿಯಾ ತರ ಹೆಣ್ಮಕ್ಳು ಆಮೇಲೆ ನಂತರ ಮಾಡಕ್ ಆಗ್ತಾ ಅಂತಾರೆ ಹಾಗೆ ಇಲ್ಲ ಆಗಲೂ ಕೂಡ ಕತ್ತಿ ಇಟ್ಕೊಂಡಾಗಿಲ್ಲ ಹಬ್ಬ ಬಂದ್ರೆ ಒಂದು ದೇವಸ್ಥಾನ ಹೊಡೆದ್ರು ಎಲ್ಲಿ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲಿ ಸಾಯಿಸಿದ್ರು ಸಾಯಿಸಿದ್ರೆ ಇಡೀ ವರ್ಲ್ಡ್ ಶುರು ಆಗ್ಬಿಡೋದು ವಾರ್ಗಳು ಆಗ್ತಾ ಇಲ್ಲ ಈಗ ನಾವಿಲ್ಲಿ ಕೂತಿದ್ದೀವಿ ನಿನ್ನ ಹೆಸರು ನಾಜಿಯಾ ನನ್ನ ಹೆಸರು ಶ್ರೀಧರ್ ಆದರೆ ಇಬ್ರು ತಗೊಳ್ತಾ ಗಾಳಿ ಆ ಗಾಳಿ ಅಂದ್ರೆ ಬದುಕಿದೀವಿ ನಾವು ಒಂದೇ ಅಲ್ವಾಪ್ಪ ಸರ್ ಮೌಲ್ವಿಗಳ ವಿಚಾರ ಬಂದಾಗ ನೀವು ಬದಲಾಗಿ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತ ನೀವು ಹೇಳಿ ಯಾವ ರೀತಿ ಹೇಗೆ ಮೌಲ್ವಿಗಳು ಬರ್ತಾರೆ ತುಂಬಾನೇ ಬರ್ತಾರೆ ಒಂದೊಂದು ಸಾರಿ ಎಂಟು ಜನ ಹತ್ತು ಜನ ದೊಡ್ಡ ದೊಡ್ಡ ಇವರು ಅದು ಬಚ್ಚನ ಇದ್ರೆ ಗೊತ್ತಾಗತ್ತೆ ಭಾರಿ ದೊಡ್ಡ ಬರ್ತಾರೆ ಅವ್ರಿಗೆ ಹೇಳೋದೇನು ಅಂದರೆ ನಾನು ಅವರಿಗೆ ನಮ್ಮ ಮಠಗಳ ನೋಡಿ ಹೇಗಿದೆ ಆಶ್ರಮಗಳ ನೋಡಿ ಹೇಗಿದೆ ಅಂತ ಹೇಳೋದಿಲ್ಲ ಟರ್ಕಿ ನೋಡಿ ಅಂತ ಹೇಳ್ತೀನಿ ಬಹಳ ಜನ ಗೊತ್ತಿಲ್ಲಪ್ಪ ಟರ್ಕಿ ಇಸ್ಲಾಂ ಬಹುತ್ವದ ದೇಶ ಅದು ಇಸ್ಲಾಮ್ಗೋಸ್ಕರ ಬಹಳನೇ ನಡೆದಿದೆ ಅಲ್ಲಿ ನಮ್ಮ ಜಲಾಲುದ್ದೀನ್ ರೂಮಿ ನಮ್ಮೆಲ್ಲರ ಒಳಗಿನ ಬೆಳಕು ಅದು ಬೆಳಕನ್ನು ಹೇಗೆ ತಗೋಬೇಕು ಅಂತ ಹೇಳ್ಕೊಟ್ಟು ಬೆಳಕು ಆತ ಹುಟ್ಟಿದ ಜಾಗ ಅಲ್ಲಿ ಯಾವ ರೀತಿ ಇದೆ ಟೋಟಲಿ ಸೆಕ್ಯುಲರ್ ಯಾವನೇ ಧರ್ಮದವರು ಯಾರು ಅಲ್ಲಿ ಹೋದವರು ಹೋಗ್ತಾರೆ ನಮ್ಮವರು ಅಲ್ಲಿ ಹೋಗಿ ಬರ್ತಾರೆ ಮತ್ತು ಇರೋರು ಇದ್ದಾರೆ ಮುಸ್ಲಿಮ್ಸು ಅವ್ರು ಹೇಳ್ತಾರಲ್ಲ ಫೀಲಿಂಗ್ ಕೂಡ ಬರಲ್ಲ ದಿ ಆರ್ ಆಲ್ ಹ್ಯೂಮನ್ಸ್ ಅಷ್ಟು ಕ್ರಿಶ್ಚಿಯನ್ನೋ ಹಿಂದೂನೋ ಇವನೋ ನಮಗೇನು ಅನಿಸೋದೇ ಇಲ್ಲ ಅದನ್ನು ತೋರಿಸ್ತೀನಿ ಇರಾಂಗ್ನಲ್ಲಿ ದೋ ಫಂಡಮೆಂಟಲಿಸ್ಟಿಕ್ ಅಂತ ನಾವು ಕರೆದ್ರೂ ಕೂಡ ಹೆಂಗೆ ಬರ್ತಿದ್ದಾರೆ ಯಂಗ್ಸ್ಟರ್ಸಲ್ಲಿ ಸಿನಿಮಾದಲ್ಲಿ ಹೆಂಗೆ ಬರ್ತಿದ್ದಾರೆ ಥಿಯೇಟ್ರ್ ಹೆಂಗೆ ಬರ್ತಿದ್ದಾರೆ ಮತ್ತು ರೆವಲ್ಯೂಷನೈಸಿಂಗ್ ದ ಸೊಸೈಟಿ ಹೇಗೆ ಬರ್ತಿದ್ದಾರೆ ಮತ್ತು ಇಡೀ ವರ್ಲ್ಡ್ನಲ್ಲಿ ಇದು ಅಂತ ಹೇಳೋದು ಇಸ್ಲಾಮಿನ ಮೂಲ ಅಂತ ಹೇಳೋದು ಸೌದಿ ಅರೇಬಿಯಾ ಅರೇಬಿಕ್ ಕಂಟ್ರೀಸ್ ಸೌದಿ ಅರೇಬಿಯಾ ಹೇಗಾಗ್ತಿದೆ ಇವತ್ತು ಡಾನ್ಸಿಂಗ್ ಬಾರ್ಗಳು ಶುರುವಾಗ್ತಾಯಿದಾವೆ ಹೆಂಗಸರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರು ಬ ಅಲ್ಲೇ ಅಷ್ಟೆಲ್ಲ ಹೋಗಬೇಕಾದ್ರೆ ಇಂಡಿಯಾದಲ್ಲಿ ನೀವು ಒಂದು ಆರುನೂರು ಏಳ್ನೂರು ವರ್ಷದಿಂದ ಭಾಳ ಹಿಂದೆ ಕನ್ವರ್ಟ್ ಆದರು ಒಂದು ಇನ್ನೂರು ವರ್ಷದಿಂದ ಬೇರೆಯವರು ಆಮೇಲೆ ನಂತರ ಮತಾಂತರ ಅಂತಾರೆ ಹಾಗೇ ಇಲ್ಲ ಆಗಲೂ ಕೂಡ ಕತ್ತಿ ಇಟ್ಕೊಂಡಾಗಿಲ್ಲ ಇಟ್ಟು ಅದ್ರ ಬಗ್ಗೆ ನಾನು ಯಾವ ಕಾರಣಕ್ಕೂ ಇದ್ದಿದ್ದರೆ ಅವತ್ತು ಮಗಲ್ರಿದ್ದಾಗ ಟಿಪ್ಪು ಇದ್ದಾಗ ಜನ ಹೇಗಾಗಬೇಕಾಗಿತ್ತು ಫ್ರೀಡಮ್ ಅಷ್ಟೇ ಅವರು ಆಗಿ ಅಂತ ಬಹಳಷ್ಟು ಬಹಳಷ್ಟು ಆಗಿದ್ದು ಸೂಫಿಗಳಿಂದ ಸೂಫಿಗಳಿರೋ ತತ್ವ ಇದು ಮಾಡೋಣ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ಕೂಡ ಸೆವೆಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ಇನ್ ಇಂಡಿಯಾ ಯಾಕೆ ಉದ್ಬತ್ತಿ ಹಚ್ತಾರೆ ಉದ್ಬತ್ತಿ ಹಚ್ಚೋದನ್ನ ಎಲ್ಲಿದೆ ಇಸ್ಲಾಂನಲ್ಲಿ ಪೈಗಂಬರ್ ಅವ್ರಿಗೇನೆ ಆ ಸಮಾಧಿಗೆನೆ ಇಲ್ಲ ಪೂಜೆ ಇದಡೋದು ಹೂವಿಡೋದು ಅಂದಮೇಲೆ ಬೇರೆ ಕಡೆ ಹೇಗೆ ಸಾಧ್ಯ ಹೇಗೆ ಸರ್ವೈವ್ ಆಗಿದೆ ಅದು ಇಂಡಿಯಾದಲ್ಲಿ ಪಾಕಿಸ್ತಾನದಲ್ಲಿ ಆಫ್ಘಾನಿಸ್ತಾನದಲ್ಲಿ ಇರಾಕ್ನಲ್ಲಿ ಎಲ್ಲ ಹೇಗೆ ಸರ್ವೈವ್ ಆಗಿದೆ ಸೊ ಹ್ಯೂಮನ್ ಕಲ್ಚರ್ ಇಸ್ ಬಿಗ್ಗದ್ದು ಅಂತ ಅಲ್ವಾ ಅದೇ ರೀತಿ ಅವ್ರಿಗೆ ಇಂಡೋನೇಷ್ಯಾ ಹೇಳ್ತೀನಿ ಇಂಡೋನೇಷ್ಯಾದಲ್ಲಿ ನೀವು ಯಾವುದೇ ಒಂದು ಸ್ಟೇಡಿಯಮು ಅಲ್ಲಿ ಇಲ್ಲಿ ಹೋದರೆ ಕಾಣಿಸದೆ ಕೃಷ್ಣಾರ್ಜುನ ರಥ ಅವರು ವಿಶ್ವಸಂಸ್ಥೆನಲ್ಲಿ ಅವರ ಲೋಗೋ ಇದೆಯಲ್ಲ ನಮ್ಮ ಲೋಗೋ ಓಂ ಅವರ ಲೋಗೋ ಕೃಷ್ಣಾರ್ಜುನ ರಥ ಏನು ಹೇಳ್ತೀರಿ ಇದಕ್ಕೆ ಇಟ್ ಈಸ್ ಅನ್ ಇಸ್ಲಾಮಿಕ್ ಕಂಟ್ರಿ ಅವ್ಕ ಒಂದು ಆ ಹೆಣ್ಮಗಳು ನಮ್ಮ ಮಗನ ಮದುವೆ ಆಗಿದೆ ಬಚ್ಚನ್ ಮಗನ ರೋಷನ್ ಅವಳು ಚೆನ್ನಾಗಿ ಹೇಳ್ತಾಳೆ ಏನಪ್ಪ ಹೇಗೆ ನೀವು ಹಿಂಗಿದ್ದೀರಿ ಅಂದರೆ ದೊಡ್ಡಪ್ಪ ಇಸ್ಲಾಮ್ ಈಸ್ ಅವರ್ ರಿಲಿಜನ್ ರಾಮಾಯಣ ಈಸ್ ಅವರ್ ಕಲ್ಚರ್ ಅವರು ಹಿಂದೂ ಹಿಂದೂ ಹೇಳಲ್ಲ ರಾಮಾಯಣ ಈಸ್ ಅವರ್ ಕಲ್ಚರ್ ಕಲ್ಚರ್ ಈಸ್ ಮೋರ್ ಏನ್ಷಿಯಂಟ್ ದ್ಯಾನ್ ರಿಲಿಜನ್ ಪ್ರತಿಯೊಬ್ಬ ಇವ್ರಿಗೂ ಗೊತ್ತಿದ್ದು ಅವ್ರ ಹೇಗಿದೆ ಅವರ ಹೆಸರಿಂದೇ ಕೃಷ್ಣ ಎಲಿಮಿಯಾ ಅರ್ಜುನ ಜೋಸೆಫ್ ಹಿಂಗಿಟ್ಕೊ ಅರ್ಜುನ ಮಹಮೂದ್ ಹಿಂಗಿಟ್ಕೊಂಡಿದ್ದಾರೆ ಸೊ ಅಲ್ಲಿ ಸುಖಾರ್ನೋ ಸುಖಾರ್ನೋ ಹೆಸರು ಅಂದರೆ ಸುಕರ್ಣ ಫಸ್ಟ್ ತುಂಬ ಇಡೀ ವರ್ಲ್ಡ್ನಲ್ಲೇ ಹೆಸರು ಮಾಡಿದ್ದ ಪ್ರೆಸಿಡೆಂಟ್ ಅವನು ಇಂಡೋನೇಷ್ಯನ್ ಪ್ರೆಸಿಡೆಂಟ್ ನಿಮ್ಗೆ ಯಾಕೆ ಸುಖರ್ನೋನ ಹೆಸರು ಬಂತು ಅಂತ ಹೇಳಿ ಅವರು ಇಂಡಿಯಾಗೆ ಬಂದಾಗ ಕೇಳ್ತಾರೆ ನಾನು ಕರ್ನೋ ಅಲ್ಲ ಅದು ಕರ್ಣ ಕರ್ಣಾನ ಯುರೋಪಿಯನ್ಸ್ ಎಲ್ಲ ಸೇರಿ ಕರ್ನೋ ಮಾಡಿಬಿಟ್ರು ಸುಕರ್ಣ ನೀವು ಹೇಗೆ ಇಟ್ಕೊಂಡ್ರಿ ಇಲ್ಲ ಇಲ್ಲ ವಿ ಲವ್ ಕರ್ಣ ವಿ ಲವ್ ಅರ್ಜುನ ವಿ ಲವ್ ಧರ್ಮರಾಯ ವಿ ಲವ್ ಕೃಷ್ಣ ಅಂತ ಹೇಳಿ ಅವರು ನೀವು ತೆಗೆದು ನೋಡಿ ಸಿಗತ್ತೆ ಅವೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಸೊ ಅದನ್ನ ನಾನು ಮೌಲ್ವಿಗಳಿಗೆ ಹೇಳ್ತೀನಿ ಎಲ್ಲ ಮೌಲ್ವಿಗಳು ಹಿಂಗೆ ಇರಬೇಕು ಹೇಳ್ತಾರೆ ಜಮಾತೆ ಇಸ್ಲಾಮೇ ಇದು ತಬ್ಲಿಕ್ ಇವೆಲ್ಲ ಏನೇ ಇದ್ರು ಅವರು ಮನುಷ್ಯ ಅರ್ಥ ಆಗ್ತಿದೆ ಅವ್ರಿಗೆ ಅವರು ಇವರು ಬುದ್ಧಿವಂತ ಹೇಳೋದನ್ನೇ ಹೇಳ್ತಿದ್ದಾರೆ ನಮ್ಮ ಜನಕ್ಕೆ ನೀವು ಇಂಗ್ಲಿಷ್ ಎಜುಕೇಶನ್ ತೊಗೊಳ್ಳಿ ಇದ್ ಮಾಡಿ ಇದಾಗಿ ಅಂತ ಹೇಳಿದ್ರೆ ಮಸೀದಿಗೆ ಬರದೆ ಬಿಟ್ಟು ಬಿಡ್ತಾರೆ ಅಲ್ಲಿ ಬಹಳ ಜನ ನಂಬ್ಕೊಂಡಿದ್ದಾರೆ ಹೇಳ್ತೀವಿ ನಿಧಾನವಾಗಿ ಹೇಳ್ಕೊಂಬನ್ನಿ ಹಾಗೆ ರೇಗ್ ಹೇಳ್ಬೇಡಿ ಕನ್ವಿನ್ಸ್ ಮಾಡಿ ನೀವು ಕನ್ವಿನ್ಸ್ ಆಗಿ ಎಷ್ಟು ಜನ ಮೌಲ್ವಿ ಮಕ್ಳುಗಳು ಇನ್ನು ಇದ್ರಲ್ಲಿ ಹೋಗ್ತಾ ಇಲ್ಲ ಬಿ ಅಲ್ಲಿ ಕಳಿಸ್ತಿದ್ದಾರೆ ಹೆಣ್ಮಕ್ಳನ್ನ ಯಾಕೆ ಸೊ ಇವತ್ತು ಬದಲಾಗ್ತಾ ಇದೆ ಕಪಟತನ ಬೇಡ ಹಿಪೋಕ್ರಸಿ ಬೇಡ ಅಷ್ಟೇ ನಾನು ಹೇಳೋದು ಆಮೇಲೆ ಇನ್ನೊಂದು ಕೇಳ್ತೀನಿ ಮೌಲ್ವಿಗಳಿಗೆ ನೀವು ಏನು ಪ್ರತಿಪಾದಿಸ್ತಿದಿರಿ ಸೊ ನ್ಯಾಚುರಲಿ ಇಸ್ಲಾಂ ಅವ್ರನ್ನ ಕೇಳಿದೀನಪ್ಪ ಅವ್ರನ್ನೆಲ್ಲ ಕೂಸ್ಕೊಂಡೆ ಕೇಳಿದ್ದೀನಿ ಇಸ್ಲಾಂ ಇದೆಯಾ ಎಲ್ಲಿದೆ ಇಸ್ಲಾಂ ಶಾಕ್ ಆಗ್ತಾರೆ ಯಾ ಸಬ್ ವೇರ್ ಆಲ್ ಇಸ್ಲಾಮಿಕ್ ಪೀಪಲ್ ದೇರ್ ಇಸ್ ನೋ ಇಸ್ಲಾಮ್ ಅಟ್ ಆಲ್ ಇಸ್ಲಾಮ್ ಹೋಗಿ ಬಹಳ ಕಾಲ ಆಗೋಯ್ತು ಇಸ್ಲಾಮ್ ಇದ್ದಿದ್ದರೆ ನಾಜಿಯಾ ಥರ ಹೆಣ್ಮಕ್ಳು ಕೂತ್ಕೊಂಡು ಅನ್ನ ಇಂಟ್ರಿ ಮಾಡೋಕ್ಕಾಗ್ತಾ ಇರಲಿಲ್ಲ ದೊಡ್ಡ ಡ್ಯಾನ್ಸರ್ ಬರೋಕ್ಕಾಗ್ತಾ ಇರಲಿಲ್ಲ ನಿಸೀನ್ ಅತ್ತಮಾನ್ ದೊಡ್ಡ ಅಭಿನೇತ್ರಿ ಬರೋಕ್ಕಾಗ್ತಾ ಇಲ್ಲ ಆ ಥರ ಎಷ್ಟು ವಹಿದಾರ್ ಎಷ್ಟು ಜನ ಬಂದಿದ್ದಾರೆ ಮತ್ತು ಯಾವನೇ ಗಂಡಸು ಶಾರುಖ್ ಖಾನ್ ಇರಲಿ ಯಾರೇ ಇರಲಿ ಹಿಂದೂ ಎಸ್ ಇಟ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಇಸ್ಲಾಂ ಇಸ್ ಸ್ಟ್ರಿಕ್ಟ್ ಬಟ್ ಇಸ್ಲಾಮ್ ಇಲ್ಲ ಅಂತ ತಕ್ಷಣ ಆ ಜನಗಳ ಬಗ್ಗೆ ನನಗೆ ಇದಿಲ್ಲ ಅಂದ್ಕೋಬೇಡಿ ಪ್ರೀತಿ ಗೌರವ ಮುಸ್ಲಿಮ್ಸ್ ಇದಾರೆ ದೇರ್ ಇಸ್ ನೋ ಇಸ್ಲಾಂ ಬಟ್ ಮುಸ್ಲಿಮ್ಸ್ ಆರ್ ದೇರ್ ಹ್ಯೂಜ್ ಕಮ್ಯುನಿಟಿ ಇನ್ ಇಂಡಿಯಾ ಮೈನಾರಿಟಿ ಕಮ್ಯುನಿಟಿ ಅದೇ ರೀತಿ ಕ್ರಿಶ್ಚಿಯಾನಿಟಿ ಖಂಡಿತ ಇಲ್ಲ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ವ್ಯಾಟಿಕನ್ನಲ್ಲೂ ಇಲ್ಲ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ಸ್ ಇದ್ದಾರೆ ನಾನು ಹೇಳೋದನ್ನು ಯೋಚನೆ ಮಾಡಿ ಒಪ್ಕೋಬೇಡಿ ಇದು ಇವಾಗ ಕ್ರಿಶ್ಚಿಯಾನಿಟಿ ಇದ್ದಿದ್ರೆ ಅಣು ಬಾಂಬ್ಗಳು ನ್ಯೂಕ್ಲಿಯರ್ ಬಾಂಬ್ಗಳು ತಯಾರು ಮಾಡೋಕ್ಕಾಗ್ತಿತ್ತ ಅವರು ಹಾಂ ಜೀಸಸ್ ಯಾವುದೇ ಕಾರಣಕ್ಕೂ ಒಪ್ತಿದ್ನ ಸಾಧ್ಯ ಆಯಿತಾ ಕ್ರಿಶ್ಚಿಯನ್ಸ್ ಇದ್ದಾರೆ ಹಾಗೆಯೇ ಹಿಂದೂಯಿಸಮ್ ಅರ್ಥವೇ ಇಲ್ಲ ಅವೆಲ್ಲ ಬಿಡಿ ಶೆಲ್ಫ್ ಲೈಫ್ ಹೋಗಿದೆ ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹಿಂದೂ ಇಲ್ಲಿ ಶೆಲ್ಫ್ ಲೈಫ್ ಪ್ರಶ್ನೆನೇ ಇಲ್ಲ ಯಾಕೆ ಯಾವಾಗ ಆರಂಭ ಆಯಿತು ಏನಾಯಿತು ಯಾರಿಗೂ ಗೊತ್ತಿಲ್ಲ ಇವರು ಬಂದು ಕೇವಲ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಇವನ್ನೆಲ್ಲ ವಿರೋಧಿಸೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಿಂದೂಯಿಸಮ್ ಅಂತ ಶುರು ಮಾಡಿದ್ರು ಆದರೆ ಅದು ಇಲ್ಲ ಖಂಡಿತವಾಗಿಯೂ ಇಲ್ಲ ಆದರೆ ಹಿಂದೂಗಳು ಅಂತ ಒಪ್ಕೊಂಡ್ರವರು ಇದ್ದಾರೆ ಒಪ್ಕೊಂಡ್ಬಿಟ್ಟಿದ್ದೀವಿ ಈಗ ನಾನು ಹಿಂದೂ ಅಲ್ಲ ಅನ್ಬೇಕಾದ್ರೆ ಹಿಂದೂ ಅಂತ ಒಪ್ಕೊಂಡಿದ್ದಾಗ ಅದು ಇದ್ದೆ ಈಗಿಲ್ಲ ಸೊ ಇಟ್ ಈಸ್ ಎ ಕಮ್ಯುನಿಟಿ ಆ ಶೆಲ್ಫ್ ಲೈಫ್ ಹೋಗಿದೆಯಲ್ಲ ಸ್ಥಾಪಿತ ಧರ್ಮಗಳು ಎಸ್ಟಾಬ್ಲಿಷ್ಡ್ ರಿಲಿಜನ್ಸ್ ಅವನ್ನ ಹಾಕಿ ಇವತ್ತು ಪ್ರತಿ ದೇಶಕ್ಕೂ ಸಂವಿಧಾನ ಇದೆ ಅಲ್ವ ನಮ್ಮ ಸಂವಿಧಾನ ಗ್ರೇಟ್ ಬಿಡಿ ಅದನ್ನು ಎಲ್ಲ ದೇಶಕ್ಕೂ ಸಂವಿಧಾನ ಇದೆ ಆಲ್ಮೋಸ್ಟ್ ಆ ದೇಶ ಆ ಪ್ರಜೆಗಳನ್ನ ಇಟ್ಕೊಳ್ಳೋ ಇದು ಮಾಡ್ತಾ ಇದೆ ಇವತ್ತು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹಡಿತಿರ್ಬೋದು ಬುನಾದಿ ಇರ್ಬೋದು ಆದರೂ ಆ ಕಾನ್ಸ್ಟಿಟ್ಯೂಷನ್ಸು ಹಿಂದೂಗಳನ್ನ ಒಪ್ಕೊಂಡಿಲ್ವಾ ಸೌದಿ ಅರೇಬಿಯಾದಲ್ಲಿ ಹಿಂದೂ ದೇವಸ್ಥಾನ ಮಾಡೋಕ್ಕೆ ಹೆಂಗೆ ಚಾನ್ಸ್ ಕೊಟ್ಟರು ಇಲ್ಲೇ ಹೇಳಿದ್ದು ಇಸ್ಲಾಂ ಅಂತ ಇಸ್ಲಾಂ ಇಲ್ಲ ಮುಸ್ಲಿಮ್ಸ್ ಇದ್ದಾರೆ ಅಂತ ಅಲ್ಲಿರೋ ಮುಸ್ಲಿಮ್ಸ್ ಚಾನ್ಸ್ ಕೊಟ್ಟಿದ್ದು ನಿಜ ಮತ್ತು ಎಷ್ಟು ದುಬೈನಲ್ಲಾಗ್ಲಿ ಇದರಲ್ಲಾಗಲಿ ಹಿಂದೂಗಳು ಮಾಯ ಅದು ಜೈನ್ಸ್ ಎಷ್ಟಿದ್ದಾರೆ ಹೇಗೆ ಸಾಧ್ಯ ಆಯ್ತೀವಲ್ಲ ಅಂದರೆ ಎಲ್ಲ ದೇಶದಲ್ಲೂ ಆ ಸಂಸ್ಕೃತಿ ಆ ಭಾಷೆ ಮತ್ತು ಅಲ್ಲಿನ ಸಂವಿಧಾನ ಅವು ಜನಕ್ಕೆ ರಕ್ಷಣೆ ಕೊಟ್ಟಿದೆ ಇಲ್ಲಿ ಇಷ್ಟೆಲ್ಲ ಹಿಂದೂ ಮುಸ್ಲಿಮ್ ನಡೆದಾಗಲೂ ಅರಬ್ ಕಂಟ್ರಿಗಳಲ್ಲಿ ಒಬ್ಬ ಮುಸ್ಲಿಮ್ ಕೂಡ ಒಬ್ಬ ಹಿಂದೂ ಕೂಡ ಹೇಳ್ತಿನ್ಲಿಲ್ಲ ಹೇಗೆ ಹತ್ಯೆ ಆಗೋದು ಬೇಡ ಬೇರೆ ಕಾರಣಕ್ಕಾಗಿರ್ಬೋದು ಟೆರ್ರಿಸಮ್ ಕಾರಣಕ್ಕೆ ಹಿಂದೂ ಮುಸ್ಲಿಮ್ ಗಲಾಟೆ ಇಲ್ಲಾದಾಗ ಅಲ್ಲಿ ಯಾರಾದರೂ ಹಬ್ಬ ಬಂದರೆ ಒಂದು ದೇವಸ್ಥಾನ ಕಲ್ಲು ಹೊಡೆದ್ರು ಎಲ್ಲಿ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲಿ ಸಾಗಿಸಿದ್ರು ಸಾಗಿಸಿದ್ರೆ ಇಡೀ ವರ್ಲ್ಡ್ ಶುರು ಆಗ್ಬಿಡೋದು ವಾರ್ಗಳು ಆಗ್ತಾ ಇಲ್ಲ ಎಲ್ಲೂ ಕೂಡ ಮುಸ್ಲಿಮ್ಸ್ ಮೇಲೆ ಹಲ್ಲೆ ನಡೀಬೇಕಾದ್ರೆ ಸತ್ಯವಾಗಿ ಹೇಳ್ತಿದ್ರಿ ಏನೇ ಭಯ ಬಿದ್ದರು ಮನೇಲಿ ಇಟ್ಕೊಂಡು ಇದು ಮಾಡಿದವರು ಹಿಂದೂಗಳೇ ಹಾಗೆಯೇ ಮುಸ್ಲಿಂ ಏರಿಯಾದಲ್ಲಿ ಯಾರು ಮುಸ್ಲಿಮ್ಸ್ ಹಬ್ಬದಾಗ ಅಲ್ಲಿರೋ ಹಿಂದೂಗಳನ್ನ ಇಟ್ಕೊಳ್ತಿರೋದು ಅಪ್ಕೊಂಡು ನಮ್ಮ ಮಕ್ಕಳು ನೀವು ನನ್ನ ಮನೆಯವರು ಅಂತ ಇಟ್ಕೊಳ್ತಿರೋದು ಮುಸ್ಲಿಮ್ಸ್ ಇವತ್ತು ಎಲ್ಲೂ ಹಿಂದೂಗಳಿಗೆ ಇದಾಗ್ತಿಲ್ಲ ಅರಬ್ ದೇಶಗಳಲ್ಲಿಂದಾಗ ಬೇ ಕಾವ ಕೇವಲ ಕಾನೂನು ಕಾರಣ ಅಲ್ಲ ಜನ ಜನ ಇನ್ನೂ ಇವರಲ್ಲ ಯಾವ್ದು ಧರ್ಮಕ್ಕೆ ಸೇರಿದವರಲ್ಲ ಜನ ಅನ್ನೋದೇ ಒಂದು ಧರ್ಮ ಮನುಷ್ಯ ಅನ್ನೋದೇ ಒಂದು ಧರ್ಮ ಈಗ ನಾವಿಲ್ಲಿ ಕೂತಿದ್ದೀವಿ ನಿನ್ನ ಹೆಸರು ನಾಜಿಯಾ ನನ್ನ ಹೆಸರು ಶ್ರೀಧರ್ ಆದರೆ ಇಬ್ಬರು ತಗೊಳ್ತಾ ಇರೋ ಗಾಳಿ ಆ ಗಾಳಿ ಅಂದರೆ ನಾವು ಒಂದೇ ಅಲ್ವಾಪ್ಪ ಮತ್ತೆ ನೀನು ಯಾವ ಧರ್ಮ ಇದ್ರೇನು ಯಾವ ಜಾತಿ ಇದ್ರೇನು ಇಲ್ಲಿರೋ ಬೇರೆ ಬೇರೆ ಜಾತಿಯವರು ಇದ್ದಾರೆ ಇಲ್ಲ ಕೂತಿರೋರೆಲ್ಲರು ದಲಿತರು ಇವರು ಕ್ರಿಶ್ಚಿಯನ್ಸ್ ಎಲ್ಲ ಬಟ್ ಹೇಗೆ ನಾವು ಆ ಗಾಳಿನೇ ನನಗೆ ಮೇನ್ ಅಂದಾಗ ಈ ಧರ್ಮ ಅನ್ನೋದು ಸೂಪರ್ಫಿಷಿಯಲ್ ಅಲ್ವಾ ಇದು ಜಾತಿ ಅನ್ನೋದು ಸೊ ಸೂಪರ್ಫಿಷಿಯಲ್ ಆದರೆ ಒಂದು ಸಾಮಾಜಿಕ ಹಂದರ ಬಂದಿದೆ ಇದರಲ್ಲಿ ಬರುವ ಶ್ರೀಮಂತ ಇದ್ದಾನೆ ಯಾವುದೋ ಜನಾಂಗ ತೀರಾ ಎಲ್ಲ ಜನಾಂಗಗಳು ಜನಾಂಗಗಳ ಬಗ್ಗೆ ಧರ್ಮದ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ಲೂಟಿ ಹೊಡೆಯಕ್ಕೆ ಇವತ್ತು ಪಾಯಿಂಟ್ ಫೋರ್ ಪರ್ಸೆಂಟ್ ಇಲ್ಲ ಜೈನರು ಎಷ್ಟಿದೆ ಅವ್ರ ಹತ್ರ ಸಂಪತ್ತು ಎಷ್ಟಿದೆ ಇಂಡಿಯಾದ್ದು ಹಾಗಂತ ಹೇಳಿ ಎಲ್ಲ ಜೈನ್ರಿಗೂ ಮಾರ್ವಾಡಿ ಜೈನ್ಸ್ ಆದರೆ ಅಲ್ಲಿನೇ ದಿಗಂಬರ ಜೈನ್ಸ್ ಇದ್ದಾರೆ ಸಾವಿರಾರು ಕೋಟಿ ಇದನ್ನ ಬಿಟ್ಟು ಬಿಟ್ಟು ಪ್ರತಿ ವರ್ಷ ದೀಕ್ಷೆ ತಗೊಳ್ತಿದ್ದಾರೆ ಇನ್ನು ಬೇರೆ ಯಾವುದೇ ಧರ್ಮದಲ್ಲಿರೋ ಯಾರನ್ನು ಬೇಕಾದರೂ ಆಧ್ಯಾತ್ಮಿಕ ಪಥದಲ್ಲಿ ಇರೋರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡುವುದು ಲೇವಡಿ ಮಾಡಬಹುದು ಆದರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಸಂಪರ್ಕ ಇಟ್ಕೊಂಡಿದ್ದೀನಿ ಅವ್ರ ಬಗ್ಗೆ ಅತೀವ ಆಸಕ್ತಿ ನಮಗೆ ಯಾರು ದೀಕ್ಷಿತಗಳು ಜೈನರುಗಳು ಒಬ್ಬ ಕೋಟಿ ಒಂದು ಭಾಗ ಕೂಡ ಲೇವಡಿ ಮಾಡೋಕ್ಕಾಗಲ್ಲ ನಾವು ಅವರು ಇದು ಕಟ್ಕೊಂಡು ಹೋಗ್ತಾರೆ ನಿಧಾನ ನಡೀತಾರೆ ಹೆಚ್ಚು ನೀರು ಕುಡಿಯಲ್ಲ ಊಟ ಮಾಡಲ್ಲ ಹೇಗಿದ್ದಾರೆ ಅವರೆಲ್ಲ ಏನು ಒಂದು ದಿನ ಎರಡು ದಿನ ಅಲ್ಲ ಒಂದು ಸಾರಿ ಹದಿನೈದು ಇಪ್ಪತ್ತನೇ ವಯಸ್ಸಲ್ಲಿ ಹೋದರೆ ಸಾಯೋವ್ರಿಗೂ ಇರ್ತಾರೆ ಸೊ ಇವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಜನಾಂಗಗಳಲ್ಲೂ ಉತ್ತಮ ಅಂಶಗಳಿದ್ದಾವೆ ಎಲ್ಲ ಜನಾಂಗಗಳು ಕೆಟ್ಟ ಮನುಷ್ಯರಿದ್ದಾರೆ ಅಂಶಕ್ಕಿಂತಲೂ ಹೆಚ್ಚಿಗೆ ಕೆಟ್ಟ ಮನುಷ್ಯರು ಆ ಕೆಟ್ಟ ಮನುಷ್ಯರ ವಿರುದ್ಧ ಹೋರಾಡೋದಕ್ಕೋಸ್ಕರನೇ ನಾವು ವ್ಯವಸ್ಥೆ ಇಟ್ಕೊಂಡಿದ್ದೀವಿ ನಮ್ಮ ನ್ಯಾಯಾಂಗ ಪೊಲೀಸು ರಾಜಕೀಯ ಅಧಿಕಾರ ಇವನ್ನೆಲ್ಲ ಅದು ಇಂಡಿಯಾದಲ್ಲಿ ಇವತ್ತು ತುಂಬ ಶಿಥಿಲ ಆಗಿಬಿಟ್ಟಿದೆ ಆ ಫೌಂಡೇಶನ್ ಕುಸಿತಾಗಿದೆ ಅದನ್ನು ಮತ್ತೆ ಸರಿಯಾಗಿ ನಿಲ್ಲಿಸಬೇಕು